ಮಹಿಳೆಯರು ಪಂಚಾಯಿತಿಯಲ್ಲಿ ಭಾಗವಹಿಸಬೇಕಾ ಮಹಿಳೆಯರು ಪಂಚಾಯತ್ ಭಾಗ ವಹಿಸ್ಲೇಬೇಕು ಇನ್ನೂ ವಹಿಸಬೇಕು ನನ್ನ ಹೆಸರು ಅರ್ಧಳ್ಳಿ ನಾನು ರಚನಾ ಅಂತ ಹುಣಸೂರು ತಾಲೂಕು ತಟ್ಟೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಳೆದ ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮೂರು ಒಳೆಹುಂಡಿ ನನ್ನ ಹೆಸರು ಮಲ್ಲಿಗಮ್ಮ ನಮಸ್ಕಾರ ನಾನು ಡಾಕ್ಟರ್ ಎಸ್ ತುಕಾರಾಮ್ ಅಂತ ಇಲ್ಲಿ ರಾಜ್ಯ ಸಂಪನ್ಮೂಲ ಕೇಂದ್ರದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಪಂಚಾಯತಿ ಕೆಲಸಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು ಉದಾಹರಣೆಗೆ ಪಂಚಾಯಿತಿ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡುವಂತ ಅಧಿಕಾರಿ ವರ್ಗದವರು ಬಹಳ ಪ್ರಮುಖವಾಗಿ ಭಾಗವಹಿಸಬೇಕು ಅಲ್ಲಿಯ ಕಾರ್ಯಕ್ರಮಗಳು ಜನಗಳಿಗೆ ತಲುಪುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಮುಖ್ಯವಾಗಿ ಭಾಗವಹಿಸಬೇಕು ಅವರು ಮಾಡುವ ಕೆಲಸ ನಮಗಾಗಿ ಅಂತ ತಿಳ್ಕೊಂಡು ಫಲಾನುಭವಿಗಳು ಭಾಗವಹಿಸಬೇಕು ನನಗೂ ವೈಯಕ್ತಿಕ ಹೋಗೋದು ವಿಶೇಷವಾಗಿ ಹೆಣ್ಣು ಮಕ್ಕಳು ಭಾಗವಹಿಸಬೇಕು ಡ್ರೈನ್ ಇಲ್ಲ ಚರಂಡಿ ಇಲ್ಲ ಸ್ವಚ್ಛತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಹೋಗಿ ಪಂಚಾಯಿತಿಲಿ ವಿಚಾರಿಸ್ತೀನಿ ನಮ್ಗೆಲ್ಲ ತಿಳುವಳಿಕ ಬರ್ಬೇಕಾದ್ರ ನಾವ್ ಮುಂದೆ ಹೋದ್ರೆ ಗೊತ್ತಾಯ್ತು ನಾವ್ ಮನೇಲಿದ್ರೆ ನಮ್ಗೆ ಏನ್ ಗೊತ್ತದ್ದು ಮತ್ತೆ ಒಂದ್ ಗ್ರಾಮ ಸಭೆ ಇಡ್ತಾರ ವಾರ್ಡ್ ಸಭೆ ಇಡ್ತಾರ ಅವಾಗ ಎಲ್ಲಾ ಭಾಗವಹಿಸ್ತಾನೆ ಅಧಿಕಾರಿಗಳು ಯಾವ ಆಫೀಸ್ ಹೋಗಿ ಯಾವ ಅಧಿಕಾರಿಗಳ ಯಾವ್ದ್ರ ಬಗ್ಗೆ ಕೇಳ್ಬೇಕು ಅನ್ನೋದೆಲ್ಲ ನಮಗೆ ಗೊತ್ತಾಗ್ಬೇಕಾದ್ರ ನೂರಕ್ ನೂರು ಮಹಿಳೆಯರು ಹೋಗಿ ಭಾಗವಹಿಸ್ರೆ ಅದ್ರ ಬಗೆ ಎಲ್ಲಾ ತಿಳುವಳಕ ಬರ್ತದ ಇವ್ರು ಭಾಗವಹಿಸೋದ್ರಿಂದ ಯಾವ ಯೋಜನೆ ಹೆಣ್ಮಕ್ಳಿಗಿದೆ ಅನ್ನೋದನ್ನ ಬೇರೆ ಯಾರಿಂದ ಕೇಳಿಸ್ಕೊಳ್ಳುದ್ರ ಬದಲು ಈಕೆನೆ ಭಾಗವಹಿಸಿದ್ರೆ ಎಲ್ರ ಬಗ್ಗೆನು ಗೊತ್ತಾಗುತ್ತೆ ಆ ಕಾರಣಕ್ಕಾಗಿ ಅವಳು ಭಾಗವಹಿಸಿದ್ರೆ ಅವರಿಗೆ ಇನ್ನೊಬ್ಬ ಸಂಕಟ ಅರ್ಥ ಆಗುತ್ತೆ ಮಹಿಳೆ ಮತ್ತು ಪುರುಷರು ಇಬ್ರು ನಾವೇನು ಸಮಾನರು ಅಂತ ಹೇಳ್ತೀವಿ ಆ ಸಮಾನರು ಅಂದ್ರ ಮೇಲೆ ಯಾವ ರೀತಿ ಪುರುಷರು ಯಾವ್ದೇ ಒಂದು ಸಭೆಗಳಲ್ಲಾಗ್ಲಿ ಯಾವ್ದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಮಹಿಳೆಯರು ಕೂಡ ಖಂಡಿತವಾಗಿ ಭಾಗವಹಿಸಬೇಕು ನಾ ಇವಾಗ್ಲೂ ಅಷ್ಟೇ ಇನ್ನೊಂದ್ಸತ್ ಅಷ್ಟೇ ನಾನು ಒಬ್ಳೇ ಆದರೂ ಹೋಗಿ ಒಂದ್ ಆಫೀಸಲ್ಲಿ ನಿಂತ್ಕೊಂಡು ಮಾತಾಡ್ತೀನಿ ಅನ್ನೋ ಅಷ್ಟು ಧೈರ್ಯ ನನಗ್ ಬಂತು ನಾವು ಗೆದ್ದ ಮೇಲೆ ಸ್ವಲ್ಪ ಬಂದಿತ್ತು ಮಹಿಳೆಯರು ಖಂಡಿತವಾಗಿ ಪಂಚಾಯತಿ ಅಥವಾ ಯಾವುದೇ ರೀತಿಯ ಸಭೆಗಳಾಗಲಿ ಸಮಾರಂಭಗಳಾಗ್ಲಿ ಭಾಗವಹಿಸಲೇಬೇಕು ಯಾಕಂದ್ರೆ ಸಿಗುವ ವೇದಿಕೆ ಮುಕ್ತವಾದ ವೇದಿಕೆ ಅಂತ ಹೇಳ್ಕೊಳ್ಬಹುದು ಒಬ್ಬ ಹೆಣ್ಣು ಮಗಳಿಗೆ ಬೇಕಾದ ಎಲ್ಲಾ ಅಗತ್ಯಗಳನ್ನ ಬೇಕು ಬೇಡಗಳನ್ನ ಅರ್ಥ ಮಾಡ್ಕೊಳ್ಳೋದು ನಿಮಗೆ ಮಾತ್ರ ಮುಖ್ಯ ನಿಮಗೆ ಮಾತ್ರ ಗೊತ್ತಾಗತ್ತೆ ಆ ಕಾರಣಕ್ಕಾಗಿ ನೀವು ಬನ್ನಿ ಭಾಗವಹಿಸಿ ನೀವು ಬನ್ನಿ ಭಾಗವಹಿಸೋದ್ರಿಂದ ನಮ್ಮ ಊರ್ ಚೆನ್ನಾಗ್ ಮನೆ ಚೆನ್ನಾಗುತ್ತೆ ಮಹಿಳೆ ಮೀಸಲಾತಿ ಯಾವಾಗ್ ಬತ್ತು ಆಗ್ಲೇ ಮಹಿಳಾ ಪಂಚಾಯತಿಗೆ ಹೋಗ್ಬೇಕು ಅಂತ ಅನ್ನೋದು ಅವ್ಳದ ಒಳಗ ಉಕ್ಕದ ಹೋಗ್ಬೇಕು ಅಂತ ಅನ್ನೋದು ಚಲ ಹುಟ್ಟದ ಹೋಯ್ತಾರ ಮೇಡಮ್ ಹೋಯ್ತಿವಿ